ಇದ ದನ ತಿಂತ ಇದ ಗಂಟಿ ತಿಂಬಕ ನನ್ನ ಕಾಲಡಿ ಅಲ್ದ ಅಲ್ಲಪ್ಪ ತಿಂತು ಪುಣ್ಯ ಮುಟ್ಟತ್ತ ಗಂಟಿಗೆ ಹಾಕ್ರೆ ಹುಲ್ಲಿಲ್ಲ ಗದ್ದೆಗೆಲ್ಲ ಇತ್ತಲ್ಲ ಹುಲ್ಲ ಆ ನಮ್ಮನೆ ಕಂಟ ಹೌದಾ ಈ ತೋಟದಂಗೆ ಹಿಡ್ದಂಗೆಲ್ಲ ಹುಲ್ಲು ಸಿಕ್ಕುದಿಲ್ಲ ಅಲ್ಲ ಈ ಗದ್ದೆ ಕಂಟದಂಗೆಲ್ಲ ಮಸ್ತ್ ಹುಲ್ಲು ಇತ್ತಪ್ಪ ಮಳಿ ಬಂತಲ್ಲ ಮರೆ ಹುಲ್ಲ ಇಲ್ಲ ಒಂದೆರಡು ಮಳಿ ಬಂತಲ್ದ ಸರಿ ಅಕ್ಕ ಹಾ ನೋಡಿದೆ ನೋಡಿ ನವಿಲೆ ಹತ್ರ ಹತ್ರ ಓಡುತ್ತೆ ಬೆಳಗ್ಗೆ 6:45 ನೋಡಿ ಈಗ ಕಾಣಿಸ್ತದೆ ಸ್ವಲ್ಪ ದೊಡ್ಡದಾಗಿ ಬೆಳಗ್ಗೆ ಎದ್ದಿರೋ ಮುಖ ಹೆಂಗಿದೆ ಒಂಥರ ಕಣ್ಣೆಲ್ಲ ದಪ್ಪ ಇದೆ ಇಲ್ಲ ನವಿಲ ಕುಗಿ ಶಬ್ದ ಕಷ್ಟಂತಾಗ್ಬಿಟ್ಟು ಎದ್ದು ಹೊಡ್ಕೊಂಡಿದ್ದೆ ಗಂಟೆ 6:45 ಅಂತ ಹೇಳಿದ್ನಲ್ಲ ಅಷ್ಟೇ ಹುಲ್ಲೆಲ್ಲ ನೋಡಿ ನೋಡೋದಕ್ಕೆ ತುಂಬ ಚಂದ ಕಾಣಿಸುತ್ತೆ ಕಾಲಿಡೋದಕ್ಕೆ ಮಾತ್ರ ಭಯ ಹಾವುಗಳೆಲ್ಲ ಇರುತ್ತೆ ಹಕ್ಕಿಗಳು ಪಾರಿವಾಳಗಳು ಕೂಗೋ ಶಬ್ದ ನಿಮ್ಗೆ ಕೇಳಿಸುತ್ತೆ ಮತ್ತು ನವಿಲ್ ಅಂತ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಇದೆ ಈ ಮೊಬೈಲ್ನಲ್ಲಿ ಚೆನ್ನಾಗಿ ಬರುತ್ತೆ ದೊಡ್ಡದಾಗಿ ಫೋಟೋ ಆದರೆ ವಿಡಿಯೋ ಮಾಡಬೇಕಾದ್ರೆ ಕ್ಯಾಮ್ರದಲ್ಲಿ ನನಗೆ ಚಿಕ್ಕದಾಗಿ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕಿರಿಕಿರಿ ಹತ್ತಿರದಿಂದ ತೆಗಿಲಿಕ್ಕೆ ಅವು ಸಿಕ್ಕೋದಿಲ್ಲ ಕ್ಯಾಮ್ರನ ನಾನು ಇಟ್ಕೊಂಡಿರೋ ರೀತಿ ಹತ್ತಿರ ಇಟ್ಕೊಂಡು ಆ ಕಡೆ ಕಡೆ ನೋಡ್ತೆ ಕ್ಯಾಮ್ರ ನನ್ನ ಮುಖದ ಹತ್ತಿರ ತರ್ತೀನಿ ಇಷ್ಟು ದೊಡ್ಡದಾಗಿ ಬೀಳುತ್ತೆ ಅಂತ ಹೆಂಗಿತ್ತು ಗೊತ್ತಿಲ್ಲ ಇಲ್ಲೆಲ್ಲ ತುಂಬ ಇದೆ ಮೊನ್ನೆ ಮೊದಲು ವಿಡಿಯೋ ಮಾಡಿದ್ದು ಇಲ್ಲೆಲ್ಲ ಇದೆ ನಾವಿಲ್ಲ ಕಾಣಿಸುವುದಿಲ್ಲ ಒಳ್ಳೆ ಇಬ್ಬನಿ ಬೀಳ್ತಾ ಇದೆ ಟಕ 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 ಅಂತ ಇಲ್ಲ ಸಿಕ್ಕುದಿಲ್ಲ ನವಿಲುಗಳ ಈ ಇದಮ್ಮ ಒಲ್ಲೊಂದಿದೆ ನೋಡುವ ಇರಿ ಹತ್ರ ಹೋದ್ರೆ ಆರ್ತದೆ ಏನೋ ಗೊತ್ತಿಲ್ಲ ನೋಡುವ ಕಾಣಿಸ್ಬೋದು ಅನ್ಸುತ್ತೆ ನೋಡಿ ಅಲ್ಲಿ ಕೂತಿದೆ ನೋಡಿ ಚಿಕ್ಕದಾಗಿ ಹಂಚಿದ ಮೇಲೆ ಮಾಡಿದ ಮೇಲೆ ನನಗೆ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಕ್ಯಾಮ್ರದಲ್ಲಿ ನನಗೆ
ಕ್ಯಾಮ್ರಾ ಹಿಡಿದಾಗ ಚೀಕ್ದಾಗ ಕಾಣಿಸುತ್ತೆ. ನಾನು ಮೆಲ್ಲ ಮಾತಾಡ್ತಾ ಇದ್ದೀನಿ ಯಾಕಂದರೆ ಸೌಂಡ್ ಆ ಥರ ಇದೆ. ಹಾರುವ ಸಿದ್ಧತೆಯಲ್ಲಿದೆ ಈಗ ಅದು. ನಾನು ಹತ್ತಿರ ಬಂದಾಗ ಹೋಯ್ತು ನೋಡಿ ಹೋಯ್ತು. ಇಷ್ಟು ಇದೆ ಕತೆ. ಪಾರಿವಾಳ ಆದರೂ ನೋಡು, ಪಾರಿವಾಳ ಕೂತಿದ್ದಾವೆ. ಪಾರಿವಾಳ ಗುಂಪು ಗುಂಪಾಗಿ ಕೂತಿದ್ದಾವೆ ನೋಡಿ, ಎಷ್ಟು ಚೆಂದ ಕಾಣಿಸ್ತದೆ. ಇದು ಸಹ ಹಾಗೆ ನೋಡಿ, ಈ ಥರ ಪಾರಿವಾಳ ಕೂತಿರೋದು ನೋಡಿ. ಎಷ್ಟು ಇದ್ದಾವೆ ಗೊತ್ತಾ ಅಲ್ಲಿ? 3, 6, 8, 9, 10, 11, 12, 13, 14, 15 ಪಾರಿವಾಳ ಇದೆ ಟೋಟಲ್. ಚೆನ್ನಾಗಿ ಹಾಡ್ತೇನೆ, ಎಲ್ಲೆಲ್ಲ ಹಾಡ್ತಾ ಇದ್ದಾನೆ. ಒಂದೇ ಕಡೆ ಹೋಗ್ತಾವೆ ನೋಡಿ ಅವು, ಒಂದೇ ಗುಂಪಾಗಿರ್ತವೆ. ಗುಂಪಾಗಿ ಹಾರ್ಕೊಂಡು ಹೋದವು ಒಂದೇ ಸೈಡ್. ಅಲ್ಲಿ ಬಂದು ಅಲ್ಲಿ ಬಂದು ನೋಡಿ ಹಂಗೆ ಹೋದ. ಆಯ್ತು ಅಷ್ಟೆ, ಇದೇ ಕತೆ. ಏನು ಹೇಳೋದು ಹೇಳಿ, ಚೆನ್ನಾಗಿ ವಿಡಿಯೋ ಮಾಡಿ ತೋರಿಸು ಅಂದರೆ ಈ ಥರ ಕೈಗೆ ಸಿಕ್ಕೋದಿಲ್ಲ ನೋಡಿ. ಅಲ್ಲಿ ಮತ್ತೆ ನೋಡ್ತಾ ಇದೆ ಅದು ಒಂದು ನವಿಲು. ಈಗ ತೋರಿಸಿದ್ನಲ್ಲ ಹೋಯ್ತಲ್ಲ ಅದು ಅಡ್ಡ ನವಿಲು, ಅದು ಪುನಃ ವಾಪಸ್ ಮೂತಿ ಮಾತ್ರ ತೋರಿಸ್ತಾ ಇದೆ. ಅದು ಮತ್ತೆ ನೋಡ್ತಾ ಆ ಕಡೆ ಹೋಯ್ತು. ಇದೇ ಕತೆ. ನನ್ನ ದೊಡ್ಡಮ್ಮನ ಮನೆ ಅದು, ನಮ್ಮನೆ ಅಕ್ಕನ ಮನೆ. ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ. ಈಗ ಶಬ್ದ ಕೂಗಿದ್ದು ಕೇಳಿಸ್ತು ನೋಡಿ, ಅದು ಸೌಂಡ್ ನವಿಲು ಕೂಗಿದ್ದು. ಅವು ಗುಂಪು ಗುಂಪು ಇದ್ದಾವೆ, ಇಲ್ಲ ಒಂದೊಂದು ಅಪ್ಪಿ ತಪ್ಪಿ ಆ ಕಡೆ ಈ ಕಡೆ ಆಗ್ತವೆ. ಈ ಸೈಡಿಂದ ಈ ಸೈಡ್ ಹೋಗ್ತಾವೆ ದಿನ ಮೇಲಿಕ್ಕೆ. ಗೊತ್ತಾಯ್ತಾ? ಈ ಕಡೆ ಅಂದರೆ ಈ ಸೈಡಿಂದ ಈ ಸೈಡು ಹೋಗ್ತದೆ. ಈ ಕಡೆ ಗದ್ದೆ ಇದೆ, ಅಲ್ಲೆಲ್ಲ ಮೇಯ್ತವೆ. ಅವು ಗುಂಪು ಗುಂಪು ಇದ್ದಾವೆ, ಅದು ಒಂದೊಂದು ಕರೀತವೆ. ತಪ್ಪಿ ಅವು ಅದು ಬದಲಾಗಿ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಆಗಿದ್ದಾವೆ. ಅದರಿಂದ ಮಾಡೋದು ಇದು ಹಾಗೆ ಆ ಕಡೆ ಹೋಗ್ಲಿಕ್ಕೆ ನೋಡ್ತದೆ. ಅದು ಒಂದೇ ಇದೆ, ಕೂಗಿ ಒಂದಕ್ಕೊಂದು ಎಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಕೂಗ್ಕೊಳ್ತವೆ. ಹಂಗೆ ಒಟ್ಟಾಗ್ತವೆ. ಹೋಗೋದು ನೋಡಿ, ಅದು ಹೆಣ್ಣು ಇಲ್ಲಿದೆ. ಇದು ಸೌಂಡ್ ಕೇಳಿಸ್ಬೋದೇನೋ ಅಂತ ಅನ್ಕೊತೀನಿ. ಹಕ್ಕಿಗಳ ಚಿಲಿಪಿಲಿ 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 ಅಂತ ಇದ್ದಾವೆ. ಗೂಡು ಇದೆ ನೋಡಿ, ಹಕ್ಕಿ ಗೂಡು ತೆಂಗಿನ ಮರದಲ್ಲಿ ಕಾಣಿಸಬಹುದೇನೋ. ಎಷ್ಟಿದೆ ಗೊತ್ತಾ? 1, 2, 3, 4, 5, 5-6 ಹಕ್ಕಿ ಗೂಡಿದ್ದಾವೆ ಇಲ್ಲಿ.
ಕಷ್ಟಪಟ್ಟು ಮಾಡಿರ್ತಾವ ಪಾಪ ಹುಲ್ಲು, ಒಂದೊಂದು ಕೊಕ್ಕಲ್ಲಿ ಒಂದೊಂದು ಹುಲ್ಲಿದ ಹುಲ್ಲಿನ ಎಸಳನ್ನು ತಗೊಂಡು ಬಂದು, ಒಣ ಹುಲ್ಲಿನ ಕಡ್ಡಿ ತಗೊಂಡು ಬಂದು ಗೂಡು ಕಟ್ಟುವಂಥದ್ದು. ಆ ಗೂಡು ಸಿಕ್ಕಿದ್ರೆ ನಿಮಗೆ ತೋರಿಸ್ಬೋದಿತ್ತು, ಗೊತ್ತಿರುತ್ತೆ ಕೆಲವರಿಗೆ ಹಕ್ಕಿ ಗೂಡು ಹಾಕಿ ಕಟ್ಟುತ್ತಂತ. ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಆದಮೇಲೆ ಆ ಮರಿ ಹಾರೋಗುತ್ತೆ, ಹಾರೋಗೋ ತನಕ ಅದು ಗೂಡಲ್ಲಿರುತ್ತೆ. ಇಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಅದು ಕಟ್ಟಿದ ರೀತಿ ಯಾವ ಥರ ಮನುಷ್ಯರಿಗೂ ಸಹ ಆಗೋದಿಲ್ಲ ಆ ಥರ ಕಟ್ತವೆ. ಬರೀ ಕೊಕ್ಕಲ್ಲಿ ಮನುಷ್ಯರ ಥರ ಕೈಗಳಿಲ್ಲ, ಜಾಣ್ಮೆ ಇಲ್ಲ, ಅಷ್ಟು ಬುದ್ಧಿವಂತಿಕೆ ಈ ಮನುಷ್ಯರಷ್ಟು ಬುದ್ಧಿವಂತಿಕೆ ಪ್ರಾಣಿಗಳು ಯಾವುದೂ ಇಲ್ಲ. ಮನುಷ್ಯನೇ ಬುದ್ಧಿವಂತ ಅಂತ ಹೇಳ್ಬೋದು, ಎಲ್ಲ ಗೊತ್ತಿರೋದು ಅಂತೇಳಿ. ಇಂಥ ಮುಗ್ಧ ಈ ಪಕ್ಷಿಗಳಿಗೆಲ್ಲ ಏನು ಗೊತ್ತಿದೆ, ಆದರೆ ಎಷ್ಟು ಇದಿದೆ ನೋಡಿವು, ಎಲ್ಲೆಲ್ಲಿಂದೆಲ್ಲ ತೊಗೊಂಡು ಬಂದು ಕೊಕ್ಕಲ್ಲಿ ಕಸ ಕಡ್ಡಿಯನ್ನು ತೊಗೊಂಡು ಬಂದು ಗೂಡು ಕಟ್ಟುವಂಥದ್ದು ಮೊಟ್ಟೆ ಇಡಲಿಕ್ಕೆ. ಎಷ್ಟು ಚಂದ ಇರುತ್ತೆ ಮಾತ್ರ ಗೂಡು ಮಾತ್ರ ಅದೇ ನೋಡಿ, ಅಲ್ಲಿ ಗೂಡಲ್ಲಿ ಹಕ್ಕಿ ಕೂತ್ಕೊಂಡು ಹಾರಿ ಹೋಗುವಂಥದ್ದು ಇದೆಲ್ಲ ಇದೆ. ಅಲ್ಲಿ ಕಾಣಿಸೋದು ಮಾತ್ರ ಕ್ಲಿಯರಾಗಿ ಕಾಣಿಸೋದಿಲ್ಲ ಅಷ್ಟೇ ಅನ್ಸುತ್ತೆ. ಇದು ಕಾಡು, ಯಾರು ನೆಟ್ಟಿದ್ದಲ್ಲ, ಎಷ್ಟು ಚಂದ ಇದೆ ನೋಡಿ. ನಾವು ಮನೇಲಿ ಒಂದು ಹೂವಿನ ಗಿಡ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ. ಇದು ನೋಡಿ ಯಾವ ಥರ ಇದೆ ನೋಡಿ, ನ್ಯಾಚುರಲಾಗಿ ಅಂದರೆ ತನ್ನ ತಾನೇ ಹುಟ್ಕೊಂಡಿರುವಂಥದ್ದು, ಎಷ್ಟು ಚಂದ ಇದೆ ನೋಡಿ. ಗದ್ದೆ ಕಂಠದ ಮೇಲೆ ಗಿಡ ಹುಟ್ಕೊಂಡಿರುವಂಥದ್ದು ಪ್ರಕೃತಿಯ ಬಗ್ಗೆ ಇಂಟ್ರೆಸ್ಟ್ ಇದ್ದವರಿಗೆ, ಆಸಕ್ತಿ ಇದ್ದವರಿಗೆ, ನೋಡೋಕ್ಕೆ ಖುಷಿಯಾಗೋರಿಗೆ ಇದು ಈ ವಿಡಿಯೋ ಇಷ್ಟ ಆಗುತ್ತೆ. ಹಾಗೆ ಒಂದು ಇಷ್ಟ ಆದಾಗ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ. ಅಷ್ಟೊಂದಾಗಿ ಮಾಡಿ ಪ್ರಕೃತಿ. ತಿಂತ ಖುಷಿಯೊಳಗೆ ಹಸಿ ಹುಲ್ಲು, ಒಳ್ಳೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಹುಲ್ಲಿಂದ ಅಭಾವ, ಹಸಿರು ಹುಲ್ಲಿಂದ. ಮತ್ತು ಇದೆಲ್ಲ ಗದ್ದೆಯಲ್ಲಿ ಆಗಿರೋದ್ರಿಂದ ಹುಲ್ಲು ಚೆನ್ನಾಗಿದೆ ತಿನ್ನಲಿಕ್ಕೆ. ಅಲ್ಲೊಂದಿದೆ ಹೋಲ್ ಕಾಣಿಸ್ತದೆ ನೋಡಿ, ಇಲ್ಲೊಂದಿದೆ. ಬಾ 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 ಬಾ. ಗೋಮಾತೆ ಇಲ್ಲಿ ನೋಡಿ, ನವಿಲ ಹಾರಬಹುದು ಈಗ ಕಾಣಿಸುತ್ತ. ಮಾತಾಡಿದರೆ ಆಗ್ತದೆ ನೋಡಿ, ಹೋಗ್ತಾಯಿದ್ದ ನೋಡಿ.
ಬೇರೆ ಹಕ್ಕಿ ಅಂದ್ಕೊಳ್ಬೇಡಿ, ನವಿಲದೆ. ಹಾರತ್ ನವಿಲು ನೋಡಿ, ಹಾರದು ನವಿಲದು.